ಸರ್ಕಾರದ 5 ಯೋಜನೆಗಳಿಂದ ರಾಜ್ಯದಲ್ಲಿ ನಡೀಬೇಕಾದಂತಹ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಿಲ್ಲ, ಕುಂಠಿತಗೊಳ್ತಾ ಇದೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನೂತನವಾಗಿ ಆಯ್ಕೆಯಾಗಿರುವಂತಹ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯವರು ಪಿ ರಾಜೀವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್ಕಾರದ 5 ಯೋಜನೆಗಳಿಂದ, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ನಡೀಬೇಕಾದಂಥ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೊನ್ನೆ ಸಿದ್ದರಾಮಯ್ಯನವರು ಎದೆ ಉಬ್ಬಿಸ್ಕೊಂಡು ಹೇಳಿದರು, ಗ್ಯಾರಂಟಿಗೆ ದುಡ್ಡು ಎಲ್ಲಿಂದ ತರ್ತೀರಾ ಅಂದಾಗ, ಏ ನಾನೇ ನಮ್ಮ ಅಪ್ಪನ ಮನೆಯಿಂದ ತರ್ತೀನೇನ್ರಿ, ತೆರಿಗೆ ಹಣ ಇದೆ, ತೆರಿಗೆ ಹಣದಿಂದ ಖರ್ಚು ಮಾಡ್ತೀನಿ ಅಂತ. ಈಗ ಸರ್ಕಾರಿ ದಾಖಲೆಗಳು ಹೇಳ್ತಾ ಇದ್ದಾವೆ, ಇಡೀ ಭಾರತದಲ್ಲಿ ಶಿಕ್ಷಣಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ ಇಡೀ ಭಾರತದಲ್ಲಿನೇ ಅತೀ ಕಡಿಮೆ ದುಡ್ಡು ಖರ್ಚು ಮಾಡ್ತಾ ಇರುವಂತಹ ರಾಜ್ಯ ಭಾರತ. ಅಂದರೆ ಈ ರಾಜ್ಯವನ್ನು ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ. ಜನತೆಗೆ ಹೊಸ ಹೊಸ ತೆರಿಗೆಗಳನ್ನು ಹಾಕೋದನ್ನು ಬಿಟ್ಟು ನೀವು ಏನು ಮಾತನ್ನು ಕೊಟ್ಟಿದ್ರಿ, ಆ ಮಾತಿನ ಪ್ರಕಾರ ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸಬೇಕು. ಒಂದು ಗ್ಯಾರಂಟಿ ಯೋಜನೆಯೂ ಕೂಡ ಯಶಸ್ವಿ ಆಗಿಲ್ಲ, ಯಾರಿಗೂ ಕೂಡ ಪೂರ್ಣ ಪ್ರಮಾಣದ ನೀವು ಚುನಾವಣೆಯಲ್ಲಿ ಹೇಳಿದಂತೆ ಕೊಟ್ಟಿಲ್ಲ. ಈಗ ಈ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾನೆ, ಕಟು ಭಾಷೆಯಲ್ಲಿ ತೀವ್ರವಾಗಿ ಖಂಡಿಸಿ ಹೇಳ್ತಾನೆ, ನೀವು ಗ್ಯಾರಂಟಿ ಚುನಾವಣೆಯಲ್ಲಿ ಹೇಳಿದಂಗೆ ಕೊಡಬೇಕು. ಎರಡನೇದಾಗಿ, ರಾಜ್ಯ ಸರ್ಕಾರವನ್ನು ನಡೆಸುವಂತಹ ಅನುಭವ ನನಗೆ ಇದೆ ಅಂತ ಹೇಳಿದವರು. ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಯಾವುದೇ ಅಭಿವೃದ್ಧಿ ಯೋಜನೆಗಳು ಪ್ರಾರಂಭ ಆಗಿಲ್ಲ, ರೈತರಿಗೆ ಪರಿಹಾರ ಸಿಕ್ಕಿಲ್ಲ, ರೈತರ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ, ಮಾನ ಮರ್ಯಾದೆ ಇರೋ ಸರ್ಕಾರ, ಹೃದಯ ಇರುವಂತಹ ಸರ್ಕಾರ ಜನತೆಯ ನೆರವಿಗೆ ಧಾವಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾನೆ. ಎಸ್, ಇದಾಗಿತ್ತು ಪಿ ರಾಜೀವ್ ಅವರ ಮಾತುಕತೆ. ಕ್ಯಾಮರಾಮನ್ ಉಲ್ಲಾಸ್ ಜೊತೆ ಸಂದೀಪ್, ಕರ್ನಾಟಕ ಟಿವಿ.